गुड मॉर्निंग डियर स्टूडेंट्स, सब्जेक्ट कन्नड़ थर्ड स्टैंडर्ड पाठ नाल्कु मेदुमातु। ओके मेदुमातु पाठद क्वेश्चन आंसर तिळिदुकोळ्ळोण। ओके चिल्ड्रन, अभ्यास चटुवटिके। अ खाली बिट्टिरुव स्थळगळन्नु सरियाद पदगळिंद तुंबिरि। ओके मळे बंदु डैश बल्लु केट्टु होगित्तु। ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು। ದೂರದಲ್ಲಿ ಒಬ್ಬ ಡ್ಯಾಶ್ ಹೋಗುತ್ತಿದ್ದ, ಯುವಕ ಹೋಗುತ್ತಿದ್ದ। ಇವರಿಗೆ ಸ್ವಲ್ಪ ಡ್ಯಾಶ್ ಮಾಡೋಣ, ಸಹಾಯ ಮಾಡೋಣ। ಮಾಸ್ತರರಿಗೆ ಡ್ಯಾಶ್ ಹೇಳಿದರು, ಧನ್ಯವಾದ ಹೇಳಿದರು। ಪ್ರಶ್ನೆ ನಂಬರ್ ಅ, ಕೊಟ್ಟಿರುವ ಮಾತುಗಳನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು? ಓಕೆ, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ, ಯಾರು ಹೇಳಿದರು? ವ್ಯಾಪಾರಿ। ಯಾರಿಗೆ ಹೇಳಿದರು? ಯುವಕನಿಗೆ। ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ, ಯಾರು ಹೇಳಿದರು? ಯುವಕ। ಯಾರಿಗೆ ಹೇಳಿದರು? ವ್ಯಾಪಾರಿಗೆ। ಪ್ರಶ್ನೆ ನಂಬರ್ 3, ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ, ಯಾರು ಹೇಳಿದರು? ರಾಮಪ್ಪ ಮಾಸ್ತರರು। ಯಾರಿಗೆ ಹೇಳಿದರು? ವ್ಯಾಪಾರಿಗೆ। ಓಕೆ ನೆಕ್ಸ್ಟ್ ಪೇಜ್, ಕೂಡಿಸಿ ಬರೆಯಿರಿ। ಇಲ್ಲಿ ಕೊಟ್ಟಿರುವಂಥ ಅಕ್ಷರಗಳನ್ನು ನಾವೇನು ಮಾಡಬೇಕು? ಕೂಡಿಸಿ ಬರೆಯಬೇಕು। ಇವು ಕಾಕುಣಿತಗಳು, ಮಾದರಿ ಕ ಪ್ಲಸ್ ಆ ಕ, ಚ ಪ್ಲಸ್ ಆ ಚ, ಟ ಪ್ಲಸ್ ಆ ಟ, ತ ಪ್ಲಸ್ ಆ ತ, ಪ ಪ್ಲಸ್ ಆ ಪ। ಓಕೆ ಮಾದರಿಯಂತೆ ಬರೀರಿ, ಮಾಡ್ತೀನಿ ಮಾಡ್ತೇನೆ ಮಾಡುತ್ತೇನೆ। ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ಬರೆಯೋಣ। ಕರೆಯೋದು ಅಂದರೆ ಕರೆಯುತ್ತೇನೆ, ನೋಡ್ತೀಯ ನೋಡುತ್ತೇನೆ, ಹೋಗ್ತೇನೆ ಹೋಗುತ್ತೇನೆ, ಬರ್ತೇನೆ ಬರುತ್ತೇನೆ। ಕೊಟ್ಟಿರೋ ಪದಗಳನ್ನು ಅಂದವಾಗಿ ನಕಲು ಮಾಡಿ, ಅಂದರೆ ಕಾಪಿ ಮಾಡಿ ಬರೆಯೋದು। ಸೇಮ್ ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು, ಕೈ ಕುಲುಕು, ಕೈ ಕುಲುಕು, ಧನ್ಯವಾದ, ಕ್ಷಮಿಸು। ಓಕೆ ಕ್ವಶನ್ ನಂಬರ್ 1, ಪದ ವಾಕ್ಯದಲ್ಲಿ ಉತ್ತರಿಸಿರಿ, ವ್ಯಾಪಾರಿ ಎಲ್ಲಿಗೆ ಹೊರಟಿದ್ದನು? ಪ್ರಶ್ನ ನಂಬರ್ 1, ವ್ಯಾಪಾರಿ ಎಲ್ಲಿಗೆ ಹೊರಟಿದ್ದನು? ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು। ಪ್ರಶ್ನ ನಂಬರ್ 2, ವ್ಯಾಪಾರಿ ಯುವಕನನ್ನು ಏನೆಂದು ಕೂಗಿದನು? ವ್ಯಾಪಾರಿ ಗಟ್ಟಿಯಾಗಿ, ಲೋ ಬಾರೋ ಈ ಕಡೆ ಎಂದು ಕೂಗಿದನು। ವ್ಯಾಪಾರಿ ಗಟ್ಟಿಯಾಗಿ, ಲೋ ಬಾರೋ ಈ ಕಡೆ ಎಂದು ಕೂಗಿದನು। ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು? ಯುವಕನು ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎಂದು ಹೇಳಿದನು। ಯುವಕನು ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎಂದು ಹೇಳಿದನು ವ್ಯಾಪಾರಿಗೆ। ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನೇನು ಗೆದ್ದಿತ್ತು? ಪ್ರಶ್ನೆ ನಂಬರ್ 4, ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನೇನು ಗೆದ್ದಿತ್ತು? ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತ್ತು। ಓಕೆ ಭಾಷಾ ಚಟುವಟಿಕೆ, ಆ ಒಳ್ಳೆಯ ಅಭ್ಯಾಸಗಳನ್ನು ಸರಿ ಚಿಹ್ನೆಯಿಂದ, ಕೆಟ್ಟ ಅಭ್ಯಾಸಗಳನ್ನು ರಾಂಗ್ ಚಿಹ್ನೆಯಿಂದ ಗುರುತಿಸಿ। ರೈಟ್ ಆರ್ ರಾಂಗ್, ಯಾವುದು ಒಳ್ಳೆಯ ಅಭ್ಯಾಸಗಳು ಅಂದರೆ ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು, ರೈಟ್ ಮಾರ್ಕ್ಸ್, ಗಿಡಮರಗಳನ್ನು ಕತ್ತರಿಸಬೇಕು, ರಾಂಗ್, ಗಿಡಮರಗಳನ್ನು ನಾವು ಕತ್ತರಿಸಬಾರದು। ಇಲ್ಲೇನು ಕೊಟ್ಟಿದ್ದಾರೆ? ಕತ್ತರಿಸಬೇಕೆಂದು, ಅದಕ್ಕೋಸ್ಕರ ನಾವಿಲ್ಲಿ ರಾಂಗ್ ಮಾಡೋಣ. ಗೆಳೆಯರೊಂದಿಗೆ ಜಗಳವಾಡಬಾರದು, ರೈಟ್, ವಾರಕ್ಕೊಮ್ಮೆ ಉಗುರು ಕತ್ತರಿಸಬಾರದು, ರಾಂಗ್, ನಾವು ವಾರಕ್ಕೊಮ್ಮೆ ಏನು ಮಾಡಬೇಕು? ಡೈಲಿ ವೀಕ್ ಉಗುರನ್ನು ಕತ್ತರಿಸಬೇಕು, ವೀಕ್, ಯಾವಾಗಲೂ ಸತ್ಯವನ್ನೇ ಹೇಳಬೇಕು, ರೈಟ್, ಗುರು ಹಿರಿಯರನ್ನು ಗೌರವಿಸಬೇಕು, ರೈಟ್। ಓಕೆ ಚಿಲ್ಡ್ರನ್, ಪ್ರವಾಸ ಹೋಗಲು ತಂದೆಯ ಬಳಿ ಹಣ ಕೇಳುವ ಸನ್ನಿವೇಶನ ಕುರಿತು ಸಂಭಾಷಣೆಯ ಬರೆಯಿರಿ ಶಿಕ್ಷಕರ ಸಹಕಾರದೊಂದಿಗೆ, ಅಂದರೆ ನಾವು ಟೂರ್ ಹೋಗುವಂಥ ಒಂದು ಸನ್ನಿವೇಶನ ಕುರಿತು ಏನು ಮಾಡಬೇಕು? ಬರಿಬೇಕು. ಶುಭ ನುಡಿ, ನಾಲಿಗೆ ಒಳ್ಳೆಯದಾದರೆ ನಾಡೇ ಒಳ್ಳೆಯದು. ಮೃದು ಮಾತು ಹೃದಯವನ್ನು ಗೆಲ್ಲುತ್ತದೆ. ದುಡುಕಿನ ಮಾತು ಕೆಡಕಿನ ಮೂಲ. ಚಿಲ್ಡ್ರನ್ಸ್, ಇದೊಂದು ಶುಭ ನುಡಿ ಅಂದರೆ ಒಳ್ಳೆಯ ಮಾತುಗಳು. ನಾಲಿಗೆ ಒಳ್ಳೆಯದಾದರೆ ನಾಡೇ ಒಳ್ಳೆಯದು. ನಾವು ಮಾತನಾಡುವ ಮಾತುಗಳು ಒಳ್ಳೆಯದಿರಬೇಕು. ಮೃದು ಮಾತು ಅಂದರೆ ಹೃದಯವನ್ನೇ ಗೆಲ್ಲುತ್ತದೆ, ಅಂದರೆ ಮೃದುವಾಗಿ ಮಾತನಾಡಬೇಕು, ಮತ್ತೊಬ್ಬರಿಗೆ ಮನಸ್ಸಿಗೆ ಹರ್ಟ್ ಆಗುವ ರೀತಿ ನಾವು ಮಾತನಾಡಬಾರದು. ದುಡುಕಿನ ಮಾತು ಕೆಡಕಿನ ಮೂಲ ಅಂದರೆ ನಾವು ದುಡುಕಿನಿಂದ ಸಿಟ್ಟಿನಿಂದ ಮಾತನಾಡಬಾರದು. ಓಕೆ ಚಿಲ್ಡ್ರನ್, ನಿಮಗೆ ಈ ಕ್ವೆಶನ್ ಆನ್ಸರ್ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ. ನೀವು ಲೈಕ್ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ, ನೀವು ಲೈಕ್ ಮಾಡಿದರೆ ನನಗೂ ಖುಷಿಯಾಗತ್ತೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಥ್ಯಾಂಕ್ ಯು.